ಎಲ್ಲಿಂದ ಬಂದಿರೋದು? ಕೌನ್ ಸಾ ಸ್ಟೇಟ್ ಆಯಾತು? ಬಂಗಾಲ್. ಬಂಗಾಲಿಂದ ಬಂದಿರ್ತಾರೆ. ಯಾವ ಬಂಗಾಲ್? ವೆಸ್ಟ್ ಬೆಂಗಾಲ, ಬಾಂಗ್ಲಾದೇಶ. ಇಲ್ಲೇ ಕನ್ಫ್ಯೂಷನ್ ತುಂಬಾ ಇದೆ ನಮ್ಗೆ. ಇಲ್ಲಿ ಇರ್ತಕ್ಕಂಥ ಲೋಕಲೈಟ್ಸ್ ಕೆಲಸನ ಅವ್ರು ಕಿತ್ಕೊಳ್ತಾ ಇದಾರೆ ಅಂತ ಹೇಳ್ಬೋದಾ? ಆಧಾರ್ ಕಾರ್ಡ್ ಸ್ಕ್ಯಾಮ್ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಬ್ಬೊಬ್ಬರ ಹೆಸರಲ್ಲಿ ಎರಡೆರಡು ಮೂರ್ ಮೂರು ಆಧಾರ್ ಕಾರ್ಡ್ ಇರುತ್ತೆ. ಅದೇ ಹೆಂಗೆ? ಬೆಂಗಳೂರು ಬಗ್ಗೆ ನಾವು ತಗೊಳ್ಳೋಣ. ನಾವು ಮೆಜೆಸ್ಟಿಕ್ ಅಲ್ಲಿ ನಾವು ನಿಂತಿದೀವಿ. ಈಗ ನೋಡಿ, ಈ ಕಡೆ ರೈಲ್ವೆ ಸ್ಟೇಷನ್ ಇದೆ ಅಲ್ವಾ? ಈ ರೈಲ್ವೆ ಸ್ಟೇಷನ್ ಇಂದ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಪ್ರತಿಯೊಬ್ಬರು ಬಂದೇ ಬರ್ತಾರೆ. ಅದರಲ್ಲೂ ಕೂಡ ಅಸ್ಸಾಮು, ಬೆಂಗಾಲು, ಬಿಹಾರ್ ಇನ್ನು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ರಲ್ವಾ, ಅವ್ರಿಗೆ ಇಲ್ಲಿ ಆಧಾರ್ ಕಾರ್ಡ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಕೆಲವರು. ಯಾಕೆ, ಹೆಂಗ್ ಮಾಡ್ಕೊಡ್ತಾರೆ? ಈಗ ಆಧಾರ್ ಕಾರ್ಡ್ ಇಟ್ಕೊಂಡ್ರೆ ವೋಟರ್ಸ್ ಐಡಿ ಕಾರ್ಡ್ ಸಿಗೋ ಸುಲಭ. ಈ ವೋಟರ್ಸ್ ಐಡಿ ಕಾರ್ಡ್ ಸಿಕ್ಬಿಟ್ರೆ ಈಗ ಈ ರಾಜ್ಯದಲ್ಲಿ ಅವನು ವೋಟ್ ಹಾಕ್ಬೋದು. ಇನ್ನೊಂದು ಕರಾಳ ಸತ್ಯ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ಅವ್ರಿಗೆ ಅಸ್ಸಾಂ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅಲ್ಲಿ ಅವ್ರಿಗೆ ಆಲ್ರೆಡಿ ಆಧಾರ್ ಕಾರ್ಡ್ ಇರುತ್ತೆ, ಮಾಡಿಸ್ಕೊಂಡಿರ್ತಾರೆ. ಅದಾದ್ಮೇಲೆ ಅವ್ರು ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ಇಲ್ಲೂ ಕೂಡ ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಸಿಗುತ್ತೆ. 500 ರೂಪಾಯಿ ಕೊಟ್ರೆ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರಂತೆ. ಯಾರಾನ ಬರ್ಲಿ, ಎಲ್ಲಿಂದ ಬರ್ಲಿ, ಅವನು ಯಾಕೆ ಮಾಡ್ಕೊಡ್ತಾರೆ? ಹೆಂಗೆ ಸಿಗುತ್ತೆ? ಇದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿರುತ್ತೆ. ಅಂದ್ರೆ ಇದು ಮೇಲ್ನೋಟಕ್ಕೆ ಇದು ವೋಟ್ ಬ್ಯಾಂಕಿಂಗ್ ಗೋಸ್ಕರ ಅಂತ ಹೇಳ್ಬೋದಾ? ಈಗ ಆಧಾರ್ ಕಾರ್ಡ್ ಇಟ್ಕೊಂಡ್ರೆ ವೋಟರ್ಸ್ ಐಡಿ ಕಾರ್ಡ್ ಸಿಗೋ ಸುಲಭ. ಈ ವೋಟರ್ಸ್ ಐಡಿ ಕಾರ್ಡ್ ಸಿಕ್ಬಿಟ್ರೆ ಈಗ ಈ ರಾಜ್ಯದಲ್ಲಿ ಅವನು ವೋಟ್ ಹಾಕ್ಬೋದು. ಅವನು ಎಲ್ಲಿಂದ ಬಂದಿದ್ದು ಅಲ್ಲಿ ಅವ್ರು ಹೋಗಿ ವೋಟು ಕೂಡ ಹಾಕ್ಬೋದು. ಅಂದ್ರೆ ಡಬಲ್ ಡಬಲ್ ಧಮಾಕ. ಅವ್ರಿಗೆಲ್ಲ ವೋಟ್ ಹಾಕ್ದಾಗ ಯಾರಿಗೆ ಆಗ್ಲಿ ಒಂದು ಗುರುತು ಹಾಕಿ ಹಾಕ್ತಾರೆ, ಆ ಗುರುತು ಕೂಡ ತೆಗಿಬಹುದಾಗಿರುತ್ತೆ. ಅದಕ್ಕೆ ಅಂತ ಒಂದು ಸೊಲ್ಯೂಷನ್ ಕೂಡ ಇಟ್ಕೊಂಡಿರ್ತಾರಂತೆ. ಈ ರಾಜಕೀಯದ ಕುತಂತ್ರ ಇದ್ರೂ ಇರ್ಬೋದು, ಅವರ ಒಂದು ಕುಮ್ಮಕ್ಕಿಲ್ಲದೆ ಇವೆಲ್ಲ ನಡೆಯಕ್ ಸಾಧ್ಯನಾ ಅಂತ ಕೆಲವರ ವಾದ. ಇದಕ್ಕೇನ್ ಹೇಳ್ಬೋದಾಗಿರುತ್ತೆ ಅಂದ್ರೆ, ಅವರೇ ಮೇಲ್ ಬಿಟ್ಕೊಂಡು ವೋಟ್ ಬ್ಯಾಂಕಿಂಗ್ ಹೊಸ ಕರ್ಸ್ಕೊಂತಾರ? ಇಲ್ಲ, ಹೇಳಕ್ ಆಗಲ್ಲ ನಮ್ಗೆ. ಕರ್ಸ್ಕೊಂಡ್ರು ಕರ್ಸ್ಕೊಂಬೋದು. ಈಗ ಹಲವಾರು ಜನ ನೋಡಿ ಎಲ್ಲೆಲ್ಲಿಂದ ಬರ್ತಾ ಇದ್ರೆ. ಒಂದ್ ನಿಮಿಷ, ಕಿದರ್ಸೆ ತುಮ್ಮ, ಎಲ್ಲಿಂದ ಬಂದಿರೋದು? ಇದ ಎಲ್ಲಿಂದ ಬಂದಿರೋದು? ಎಲ್ಲಿಂದ ಬಂದಿರೋದು? ಕಿದರ್ಸೆ ಆಯಾತು? ಕೌನ್ ಸಾ ಸ್ಟೇಟ್ ಆಯಾತು? ಬಂಗಾಲ್ ಸರ್. ವೆಸ್ಟ್ ಬೆಂಗಾಲ್. ಯಾ ಕಾಮ್ ಕರ್ನೆ ಕೆಲಿ ಇದರ ಆಯಾತು? ಕಾಮ್ ಕರ್ನೆ ಕೆಲಿ ಮಿಸ್ತ್ರಿ ಸರ್. ತುಮಾರ ಪಾಸ್ ಆಧಾರ್ ಕಾರ್ಡ್ ಹೇ ಕ್ಯಾ? ವೆಸ್ಟ್ ಬೆಂಗಾಲ್ ಮೇ ಆಧಾರ್ ಕಾರ್ಡ್ ಹೇ ಕ್ಯಾ? ಆಧಾರ್ ಕಾರ್ಡ್ ಹೇ? ವೋಟರ್ ಸೀಡಿ ಕಾರ್ಡ್ ಭೇ ಹೇ ನಾ ಆಪ್ಕೆ ಪಾಸ್? ಮೇ ಆಧಾರ್ ಕಾರ್ಡ್ ಹೇ. ಆಧಾರ್ ಕಾರ್ಡ್ ಹೇ? ಹಮ್ ಲೋಗ್ ಕಾ ಉಧಾರ್ ಹೇ ತೋ ಅಬ್ ಲೋ ಹಮ್ ಲೋಗ್ ಜಾಯೆಂಗೇ ಚಂದಾಪುರಾ ಸರ್. ವಹಿ ಠಿಕಾನಾ ಹೇ ಆಪ್ಕಾ? ಹಾಂ. ಕೌನ್ ಸಾ ಕೌನ್ ಬುಲಾಯಾ ಆಪ್ಕೊ ಇದರ? ಹಮ್ ಲೋಗ ಕಾ ಠಿಕಾದಾರ್ ಹೇ, ಹಮ್ ಲೋಗ್ ಕೋ ಪೈಸಾ ಭೇಜ್ತಾ ಹಮ್ ಲೋಗ್ ಆತೆ ಹೇ. ಓ ಓ, ಬಡ ಆದ್ಮಿ ರಹತೆ ನಾ, ಓ ಆಪ್ಕೋ ಬುಲಾತೆ ಇದರ. ಇವಾಗ ನೀವೇ ನೋಡಿರ್ತೀರಾ ಅಂತ ಅನ್ಕೋತೀನಿ, ಅವರು ಬಂಗಾಲಿಂದ ಬಂದಿರ್ತಾರೆ. ಯಾವ ಬಂಗಾಲ್? ವೆಸ್ಟ್ ಬೆಂಗಾಲ, ಬಾಂಗ್ಲಾದೇಶ. ಇಲ್ಲೇ ಕನ್ಫ್ಯೂಷನ್ ತುಂಬಾ ಇದೆ ನಮ್ಗೆ. ಇದು ಒಂದು ಲೈಫ್ ಪ್ರೂಫೇ ನಿಮ್ಗೆ ಸಿಕ್ಕಿದೆ. ನಾನು ಮೆಜೆಸ್ಟಿಕ್ ಅಲ್ಲೇ ನಿಂತಿದ್ದೀನಿ ಇವಾಗ, ಇಲ್ಲೇ ನೀವೇ ನೋಡ್ತಿದ್ದೀರಾ ಅನ್ಕೋತೀನಿ. ಅಲ್ಲಿಂದ ಇಲ್ಲಿಗೆ ಬರ್ತಾರಲ್ವಾ, ಇಲ್ಲಿರ್ತಕ್ಕಂಥ ಲೋಕಲೈಟ್ಸ್ ಕೆಲಸನ ಅವ್ರು ಕಿತ್ಕೊಳ್ತಾ ಇದಾರೆ ಅಂತ ಹೇಳ್ಬೋದಾ? ಇಲ್ಲಿರ್ತಕ್ಕಂಥ ಲೋಕಲೈಟ್ಸ್ ಎಷ್ಟೊಂದು ಜನ ಕೆಲಸನೇ ಇಲ್ಲ. ಅವ್ರಿಗೆ ಅದೇ ಕೆಲಸ ಸಿಗುತ್ತೆ? ಇವಾಗ ಮೇಸ್ತ್ರಿ ಯಾರೋ ಕರ್ದ ಅಥವಾ ಇನ್ನೊಬ್ಬ ಯಾರೋ ಕರ್ದ ಅಂತ ಅನ್ಬಿಟ್ಟು ಇಲ್ಲಿ ಬಂದಿದಾರಲ್ವಾ ಅವರು, ಅವ್ರಿಗೆ ಇಲ್ಲಿ ಕೆಲಸ ಸಿಗುತ್ತೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಲೋಕಲೈಟ್ಸ್ ಯಾಕೆ ಕನ್ನಡದವ್ರಿಗೆ ಯಾಕೆ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ, ಇಟ್ಸ್ ವೆರಿ ಸಿಂಪಲ್. ಟೂರ್ಗಳಿಗಾದ್ರೆ 3,000 ನೋ 4,000 ನೋ ಕೊಟ್ಬಿಟ್ರೆ ಉಳ್ಕೊಳಕ್ ಒಂದು ಜಾಗ ಕೊಟ್ಬಿಟ್ರೆ ಅವ್ರಿಗೆ ಅದೇ ಖಾನ, ಮಕಾನ, ಠಿಕಾನ, ಪಕಾನ ಎಲ್ಲ ಇಲ್ಲೇನೆ ಇರುತ್ತೆ. ಇಲ್ಲಿರ್ತಕ್ಕಂಥ ಲೋಕಲೈಟ್ ಅಂದ್ರೆ ಕನ್ನಡಿಗರು 15,000 20,000 ಕೇಳ್ತಾರೆ. ಇವ್ರಿಗಾಗ ಆತರಲ್ಲ, ಎಷ್ಟು ಕೊಡ್ತಾರೆ ಅಂದಾಜು? ಒಂದ್ 500 ರೂಪಾಯಿ 600 ರೂಪಾಯಿ ಕೊಡ್ತಾರಲ್ವಾ? ಇವ್ರಿಗೆ 100 ರೂಪಾಯಿ ಕೊಟ್ರೆ ಸಾಕು, ಏ ಇರಲಿ ಜಾಗ ಕೊಟ್ಟಿಲ್ವೇನೋ ಅಂತ ಹೇಳಿ ಅವ್ರವ್ರ ಭಾಷೆಯಲ್ಲ ಬೈದ್ ಬಿಡ್ತಾರೆ. ಯಾಕೆ? ಬೆಂಗಳೂರಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಮೇಸ್ತ್ರಿಗಳು, ಯಾರ ಇಂಜಿನಿಯರ್ಸ್ ಗಳೆಲ್ಲ, ಯಾಕೆ ಅಲ್ಲಿಂದನೇ ಕರ್ಕೊಂಡ್ ಬರ್ತಾರೆ? ಯಾಕೆ ಅಲ್ಲಿಂದನೇ ಕರ್ಸ್ತಾರೆ ಅಂದ್ರೆ, ಇದೇ ಕಾರಣ, ಕಾಸ್ಟ್ ಕಮ್ಮಿ ಆಗುತ್ತೆ. ಅವರು ಓನರ್ ಗಳಿಗೆ 1,000 1.5 ಸಾವಿರ ಹೇಳ್ಬಿಟ್ಟು ಇವ್ರಿಗೆ 200 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಇದು ನಂಬರ್ 1 ಸ್ಕ್ಯಾಮ, ನಂಬರ್ 2 ಸ್ಕ್ಯಾಮ, ನಂಬರ್ 3 ಸ್ಕ್ಯಾಮ. ಇದನ್ನ ದಯವಿಟ್ಟು ನೀವು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಬೇಕು. ಸರ್ವೆ ಮಾಡಿದಾಗ ನಮಗ್ ಬಂದಿರತಕ್ಕಂಥ ಮಾಹಿತಿಯಾಗಿ ನಿಮ್ಗೆ ತಿಳಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಆಧಾರ್ ಕಾರ್ಡ್ ಮತ್ತೆ ವೋಟರ್ಸ್ ಐಡಿ ಕಾರ್ಡ್ ಸ್ಕ್ಯಾಮು ತುಂಬಾ ಅಂದ್ರೆ ತುಂಬಾನೇ ನಡೀತಾ ಇದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಅದು ವೋಟ್ ಬ್ಯಾಂಕಿಂಗ್ ಗೆ ಸಖತ್ ಹೆಲ್ಪ್ ಆಗ್ತಿದೆ. ಅಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಸಖತ್ ಉಪಯೋಗ ಆಗ್ತಿದೆ. ಇಂಥವ್ರನ್ನ ಇಟ್ಕೊಂಡು ವೋಟ್ ಹಾಕ್ಸ್ಕೊಂಡ್ಬಿಡ್ಬಹುದು. ಯಾಕೇಳಿ, ದುಡ್ಡು ಕೊಡ್ತಾರಲ್ಲ, ಚೆನ್ನಾಗಿ ಜಾಗ ಕೊಡಲ್ವಾ, ಊಟ ಕೊಡಲ್ವಾ, ಕೆಲಸ ಕೊಡಲ್ವಾ, ಅದಕ್ಕಾಗಿ ನಮ್ಮ ಪಕ್ಷಕ್ಕೆ ನೀನ್ ವೋಟ್ ಹಾಕ್ಲೇಬೇಕು ಅಂತ ಕೆಲವರು ಬಲವಂತವಾಗಿ ಮಾಡಿಸಿದ್ರು ಮಾಡಿಸ್ಬೋದು, ಹೇಳಕ್ ಆಗಲ್ಲ. ಜನರಲ್ ಅಪ್ಡೇಟ್ ಆಗಿರುತ್ತೆ ಅಷ್ಟೇ. ಮತ್ತೆ ನಿಮ್ ಮುಂದೆ ಬರ್ತೀನಿ, ಅಲ್ಲಿವರೆಗೂ ನಮಸ್ಕಾರ.